ಈ ಸಂದರ್ಭದಲ್ಲಿ ಮೈಸೂರಿನ ಕಲಾರಸಿಕರೆಲ್ಲರ ಪರವಾಗಿ ಗಾನಭಾರತಿ ಒಂದು ಸಣ್ಣ ಪ್ರೀತಿಯ ಕಾಣಿಕೆಯನ್ನು ಅವರು ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಸಿ ಜಿ ನರಸಿಂಹರವರನ್ನ ಈ ಸಂದರ್ಭದಲ್ಲಿ ಕೊಡ್ತಾರೆ. ನಾಡಿದ್ದು 13 ಮತ್ತು 14 ತಾರೀಕು ಜ್ಞಾನೇಶ್ವರ ಶರಣ ಭವನದಲ್ಲಿ ವಿದ್ವಾನ್ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಅಂದಿಗೂ ಗುರುಗಳು ನಮ್ಮೊಂದಿಗೆ ಉಪಸ್ಥಿತರಿರ್ತಾರೆ. ಅಂದು ಅವರು ವಿದ್ವಾನ್ ಆರ್ ಕೆ ಶ್ರೀಕಂಠನ್ ಅವರ ಜೀವನ ಮತ್ತು ಸಾಧನೆಗಳನ್ನು ಪರಿಚಯಿಸಲಿದ್ದಾರೆ. ಅಂದು ಮೈಸೂರಿನ ಹಿರಿಯ ಕಲಾ ಪೋಷಕರಿಗೆ ಸನ್ಮಾನ ಸಮಾರಂಭ ಸಹ ಇರ್ತದೆ. ಸನ್ಮಾನದ ನಂತರ ವಿದ್ವಾನ್ ಆರ್ ಎಸ್ ರಮಾಕಾಂತ್ರವರ ಗಾಯನ ಕಾರ್ಯಕ್ರಮ ಇರ್ತದೆ. 14 ತಾರೀಕು ಶನಿವಾರ ರುದ್ರಪಟ್ಟಣಂ ಸಹೋದರರಾದ ಆರ್ ಎನ್ ತ್ಯಾಗರಾಜನ್ ಮತ್ತು ಡಾಕ್ಟರ್ ಆರ್ ಎನ್ ತಾರಾನಾಥನ್ ಅವರ ಯುಗಳ ಗಾಯನ ಕಾರ್ಯಕ್ರಮ ಇರ್ತದೆ. ಮತ್ತೊಮ್ಮೆ ರಸಾಭಾಸಕ್ಕಾಗಿ ಕ್ಷಮೆ ಯಾಚಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಗುರು ದೊಡ್ಡದು ರಚನೆಗಳು ಅದಕ್ಕೆ ಪೋಷಕವಾದವು. ಅದನ್ನ ಜನರೇಷನ್ ಟು ಜನರೇಷನ್ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ರಚನೆಗಳು ಬೇಕೇ ಬೇಕು. ಆದರೆ ರಾಗ ಎಲ್ಲ ರಚನೆಗಳಿಗಿಂತಲೂ ದೊಡ್ಡದು ಅಂತನ್ನುವಂಥದ್ದು ಈ ಒಂದು ವಿನ್ಯಾಸದಿಂದ ನಿಮಗೆ ಅರ್ಥವಾಗಿರಬೇಕು. ಎಳೆ ಎಳೆಯಾಗಿ ಅದರ ಸ್ವರೂಪ ದರ್ಶನ ನಾವು ಮಾಡಿಕೊಂಡಾಗ
ಅದೆಷ್ಟು ದೊಡ್ಡದು ಅಂತ ಅನ್ನುವಂಥದ್ದು ಒಂದು ಅನುಭವ ಕೊಡುವಂತೆ. ಅದು ಎಷ್ಟು ದೊಡ್ಡದು ಅಂತಂದರೆ ದೇಹಗಳನ್ನು ಅಳೆಯೋದಕ್ಕೆ ನಮಗೆ ಸಾಧ್ಯ ಇದೆಯೋ ಎಲ್ಲಿಗೂ ಸಾಧ್ಯ ಇಲ್ಲ. ರಾಗಗಳನ್ನು ಆ ಸ್ಥಾನದಲ್ಲಿ ನಾನು ನೋಡ್ತೇನೆ, ಆ ಸ್ಥಾನದಲ್ಲಿ ನೋಡಿದ್ರೆಯೇ ಅದಕ್ಕೆ ಸಲ್ಲುವಂಥ ಜಾಗದಲ್ಲಿ ನಾನು ನೋಡ್ತಾ ಇದ್ದೇನೆ ಅಂತ ಅನ್ನೋದು ನನ್ನ ಭಾವನೆ. ಹಾಗೆ ಆದ್ರ ಒಂದು ಸಾಗರ ವೈಶಾಲ್ಯದಂತ ಒಂದು ರೀತಿಯಲ್ಲಿ ನಾವು ನೋಡಿದಾಗ ಬೇಕಾದಷ್ಟು ಸಿಕ್ಕತ್ತೆ ನಮಗೆ, ಒಂದು ಸೌಂದರ್ಯ ಸಿಕ್ಕೋದಷ್ಟೇ ಅಲ್ಲ, ಆ ಸೌಂದರ್ಯದಿಂದ ಯಾವುದೋ ಆಧ್ಯಾತ್ಮಿಕ ಅನುಭವ ಸಿಕ್ಕತ್ತಲ್ಲ, ಅದೆಲ್ಲದಕ್ಕಿಂತ ದೊಡ್ಡ ವಿಷಯ. ನೀವು ಗಮನಿಸಿರಬೇಕು, ಸ್ವಾಧೀನವಿರದೆ ನನ್ನ ಕಣ್ಣ ನೀರು ಬಂದದ್ದು ಅದಕ್ಕೆ ಒಂದೇ ಅದಕ್ಕೆ ವಿವರಣೆ, ಒಂದೇ ಅದಕ್ಕೆ ಕಾರಣ. ದೇವರ ದರ್ಶನಕ್ಕಾಗಿ ನಾವು ಹೋಗಿ ನಿಂತಾಗ ತುಂಬ ಒಳ್ಳೆ ಚೆನ್ನಾಗಿ ಅಲಂಕಾರ ಮಾಡಿದ್ದು ಆ ದೇವರ ಮುಂದೆ ನಾವು ನಿಂತ್ಕೊಂಡು ನಮ್ಮ ಮನಸ್ಸಿನಲ್ಲೇ ಇರುವಂಥದ್ದನ್ನು ಅಲ್ಲಿ ನೋಡಿ ಯಾವುದೋ ಒಂದು ಆನಂದ ಪ್ರವೇಶ ಆಗ್ತದಲ್ಲ, ಆವಾಗ ದೇವರು ನಮ್ಮ ಸ್ವಾಧೀನವಿಲ್ಲದೆ ಆನಂದದಿಂದ ಕಣ್ಣೀರು ತರಿಸ್ತಾವಲ್ಲ, ಅದಕ್ಕೂ ಇದಕ್ಕೂ ಯಾವ ಭೇದವೂ ಇಲ್ಲ. ಆಗ ಆನಂದ ಈ ಆನಂದ ಅನ್ನೋದು. ಆದ್ದರಿಂದಲೇ ರಾಗಗಳನ್ನು ದೇವರಾಗಿಯೇ ನೋಡಬೇಕು ಅಂತ ಅನ್ನುವಂಥದ್ದು ನನ್ನ ನೀವು ಬಹಳಷ್ಟು ಸುಖ ಕೊಡುತ್ತೆ. ರಾಗಗಳ ವ್ಯವಹಾರ ಅಂತ ಅನ್ನೋದು ಯಾರ ವ್ಯಕ್ತಿಗಳ ವಿಷಯದಲ್ಲಿ ಕಮೆಂಟ್ ಅಲ್ಲ, ಇದು ವ್ಯಕ್ತಿಗಳ ಸಂಬಂಧ ಇಲ್ಲ. ರಾಗಗಳ ವ್ಯವಹಾರ ಅಂತ ಅನ್ನೋದು ಅರ್ಥಮೆಟಿಕ್ಕನ್ನ ಜಾಮೆಟ್ರಿನ ಮತ್ತು ಯಾವುದೇ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಧಾನಗಳನ್ನು ಟೂಲ್ಸ್ನ ಮೀರಿನಂಥದ್ದು. ರಾಗದ ವಿನ್ಯಾಸ, ರಾಗದಿಂದ ಬರುವಂಥ ಒಂದು ಸೌಂದರ್ಯ ಅಂತ ನೋಡುವ ಅದೆಲ್ಲವನ್ನು ಮೀರಿದ ರೀತಿಯಲ್ಲಿ ನಾನು ಹೇಳಿದಾಗೆ ದೈವ ಸಾನ್ನಿಧ್ಯದಲ್ಲಿ ನಾವು ನಿಂತುಕೊಂಡಾಗ ಏನು ಅನುಭವ ಆಗಿತ್ತು ಆ ಅನುಭವವನ್ನು ನಾವು ಪಡಿಬೇಕಂದ್ರೆ ರಾಗಗಳು ನಮಗೆ ಬರುವಂಥ ಒಂದು ದೊಡ್ಡ ಆಸ್ತಿ. ಮಹಾನುಭಾವರು ಎಂಥ ರಾಗಗಳಲ್ಲಿ ಅದು ಎಷ್ಟೆಷ್ಟು ಸೌಂದರ್ಯವನ್ನು ಅವರು ನೋಡಿ ನಮಗೆ ಈ ಆನಂದ ನಾವು ಕೊಡೋದಕ್ಕೆ ನಾವು ಕೊಟ್ಟಲ್ಲ, ಅವರಿಗೆ ಎಷ್ಟು ಜನ್ಮಗಳು ನಾವು ಕೃತಜ್ಞರಾಗಿದ್ದು ನಮ್ಮ ದೊಡ್ಡವರಿಗೆ ಸಾಕಾಗೋದು. ಅಂಥದ್ದ ರಾಗ ಸೌಂದರ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಒಂದೇ ಒಂದು ಅದಕ್ಕೆ ಸಂಬಂಧಪಟ್ಟ ಒಂದು ಮಾತು ಹೇಳಬೇಕು ಏನಂದರೆ, ರಾಗ ವಿನ್ಯಾಸಗಳಲ್ಲಿ ಅದರ ಸೌಂದರ್ಯ ಈಚೆ ಅಭಿವ್ಯಕ್ತವಾಗೋದಕ್ಕೆ ಏನೇನು ನಿಷ್ಠೆಯಿಂದ ಮಾಡಬಹುದು ಅದನ್ನು ಮಾಡಬೇಕೆ ಹೊತ್ತು ಸರ್ಕಸ್ಸುಗಳಿಗೆ ಅವಕಾಶ ಇರಬಾರದು ಅವರಲ್ಲಿ ಅಂತ ಅನ್ನೋದು ನನ್ನ ಸ್ಥಿರವಾದಂತಹ ನಿಯಮ. ಸಂಗೀತವೇ ಸರ್ಕಸ್ ಅಲ್ಲ, ಸಂಗೀತದಲ್ಲಿ ಸರ್ಕಸ್ಸು ಮತ್ತೂ ಅಲ್ಲ. ಸಂಗೀತ ಇರೋದು ಸುಖಕ್ಕಾಗಿ, ದೇವ ಸಾಕ್ಷಾತ್ಕಾರಕ್ಕಾಗಿ. ಅದನ್ನು ಕಲಿತರೆ ಸರ್ಕಸ್ ಇಲ್ಲದೆ ಹೋದರು ಆಸ್ವಾದನೆ ಇರುತ್ತೆ ಅಂತ ಅನ್ನೋದು ಇವತ್ತು ನಿಮ್ಮ ಅನುಭವ ಸಾಕ್ಷಿ ಅಂತ ಹೇಳಿ ನಾನು ಅನ್ಕೋತೀನಿ.
ಕರಿಗಾಗೂ ಅದೇ ಅನುಭವ ಸರ್ಕಸ್ ಇಲ್ಲದೆ ಹೋದಂತಹ ಬಿಲಿಕೆಯಲ್ಲಿ ಆಗಬೇಕು. ಅದರ ಬೆನಿಫಿಷಿಯರೀಸ್ ಆದಂತಹ ಶ್ರೋತೃಗಳು ಅದೇ ರೀತಿಯಂತಹ ಅನುಭವ ಆಗಬೇಕು. ಮನಸ್ಸು ಸ್ತಬ್ಧವಾಗಬೇಕು, ಬುದ್ಧಿ ಸ್ತಬ್ಧವಾಗಬೇಕು, ಇನ್ಯಾವುದಕ್ಕೂ ಅದು ಈ ಜಾಗ ಇರಬಾರ್ದು. ಆ ರಾಗದ ಸೌಂದರ್ಯ ಏನೋ, ಅದರ ದೈವತ್ವ ಏನೋ, ಅದು ಮಾತ್ರವೇ ಮನಸ್ಸಿಗೆ ಪೂರ್ತಿ ತುಂಬಬೇಕು. ಹಾಗಿದ್ದಾಗ ದೊಡ್ಡವರು ಮಾಡಿಕೊಟ್ಟಂಥ ಈ ನಮ್ಮ ಸಂಗೀತದ ಆದರ್ಶ ನಾವು ಪಾಲಿಸ್ತಾ ಇದ್ದೇವೆ. ತಮ್ಮ ರಚನೆಗಳಿಗೆ ಬಂದಾಗ ರಚನೆಗಳು ಮುಖ್ಯ ಅಂತೂ ಕೂಡ ನಾನು ಹೇಳಿದ್ದೀನಿ. ಆದ್ದರಿಂದ ಆ ರಾಗದ ಅಭಿವ್ಯಕ್ತಿ ರಚನೆಗಳ ಮೂಲಕವೇ ಆಗಿರೋದು ನಮಗೆ ಅರ್ಥವಾಗಿರೋದು. ಆದ್ದರಿಂದ ಹೆಚ್ಚು ರಚನೆಗಳು ಈ ರಾಗದಲ್ಲಿಲ್ಲ. ಒಂದು ಮೊದಲು ರೂಪಿಸುವಂತಹದ್ದು ಸ್ವಾಗತಿ ಗುಣದ ಒಂದು ರಚನೆ, ಕೃಪಯಾ ಪಾದಯ ಶೋಭೆ ವಿಶ್ವಚಾಪದಲ್ಲಿ. ಅದು ಸುಮ್ಮನೆ ಪ್ರಾಸಂಗಿಕವಾಗಿ ಮಾತ್ರ ಗೊತ್ತೆ, ಯಾಕೆಂದರೆ ವಿಶ್ವಚಾಪದಲ್ಲಿ ಆಮೇಲೆ ಒಂದು ರಚನೆ ಇದೆ. ಇದಾದ ನಂತರ ತ್ಯಾಗರಾಜ ಸ್ವಾಮಿಗಳು ಒಂದು ರಚನೆ ಇದೆ, ಆಡ ನೋಡಿ ಗಲದ ಅಂತನ್ನುವಂಥ ರಚನೆ. ಆ ರಚನೆಯ ನಿಜವಾದಂತಹ ಅದರ ಹಿನ್ನೆಲೆ ತಿಳಿದು ಎಲ್ಲರೂ ಹಾಡ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ ಇಲ್ಲ. ಹಾಡು ನೋಡಿದಾಗ ಕೃತಿಗಳನ್ನು ಹಾಡ್ತಿದ್ದೇನೆ, ಹಾಡ್ತಾರೆ, ಅರಳಿಸ್ತಾರೆ. ಅದು ಯಾತಕ್ಕಾಯಿತು ಅಂತನ್ನುವಂಥದ್ದು ಅದನ್ನು ಹೇಳಿದಾಗ ನಿಮಗೆ ಅಷ್ಟೊಂದು ಚೆನ್ನಾಗಿದೆಯಾ ಭಾವನೆ ಅಂತನ್ನುವಂಥದ್ದು ಅನಿಸುತ್ತೆ. ಇದಾದ ಮೇಲೆ ವಾಟ್ ಐ ವುಡ್ ಕನ್ಸಿಡರ್ ಆಸ್ ದಿ ಮ್ಯಾಗ್ನಮ್ ಓಪಸ್ ಇನ್ ಚಾರುಕೇಶಿ, ವ್ಯೋಮಕೇಶಿ, ಚಾರುಕೇಶಿ, ಶ್ರೀ ತ್ರಿಪುರೇಶಿ ಅಂತನ್ನುವುದು ಲಲಿತಾಂಬಿಕೆಯ ಮೇಲೆ ಅಮ್ಮದವರೇ ಮಾಡಿಸಿದಂಥ ಕೃತಿ ಇದು. ಮೊದಲು ವಿಶ್ವಚಾಪ್ನಲ್ಲಿ ಕೃಪಯಾ ಪಾದಯ ಅವರೇ ಪ್ರಾಸಂಗಿಕವಾಗಿ ರುಚಿ ಮುಂದಕ್ಕೆ ಹೋಗ್ತಾರೆ. Thank you.
ಹಾಡು ಮಾಡಿಗಳಲ್ಲ. ಆಡಬೋಡಿಗಳದ ಅಂತ ಇದು ಸಣ್ಣ ಕಥೆ ತ್ಯಾಗರಾಜರು. ತ್ಯಾಗರಾಜರ ಕೃತಿಗಳನ್ನ ಈ ಮಾತು ನೀವು ಕೇಳಬೇಕು ಅದರ ಬಗ್ಗೆ. ಅದು ತ್ಯಾಗರಾಜ ಸ್ವಾಮಿಗಳ ಕೃತಿಗಳು ಸಂಗ್ರಹ ರಾಮಾಯಣ ಅಂತ ಅನ್ನುವಂಥ ಮಾತು ನೀವು ಕೇಳಬೇಕು. ರಾಮಾಯಣದ ಹಲವಾರು ಸನ್ನಿವೇಶಗಳನ್ನು ಸಂದರ್ಭಗಳನ್ನು ಅವರ ರಚನೆಗಳಲ್ಲಿ ಹುದುಗಿಟ್ಟು ರಚನೆಗಳನ್ನು ಮಾಡಿದ್ದಾರೆ. ಕ್ರಿಪ್ಟಿಕಲಿದು ನನ್ನ ಆತ್ಮೀಯ ಬಂಧುಗಳು ಇದ್ದೀರಿ, ಅದರಿಂದ ನಾನು ಕನ್ನಡಕ್ಕೆ ಸೂಚವನ್ನು ಮಾಡಿಕೊಂಡೆ, ಸಹಜವಾಗಿ ಮಾಡಿಕೊಂಡೆ. ಆದರೂ ಫಾರ್ ದಿ ಪರ್ಪಸ್ ಆಫ್ ದೋಸ್ ಹೂ ಡು ನಾಟ್ ನೋ ಕನ್ನಡ ಔಟ್ ಸೈಡ್ ದನ್ ಇಟ್ ಈಸ್ ಬೀಂಗ್ ಸೆಂಟ್ ಬೈ ದಿ ಅದರ್ ಮೀಡಿಯಾ ಫಾರ್ ದಟ್ ಪರ್ಪಸ್ ಐ ಮಸ್ಟ್ ಸ್ವಿಚ್ ಓವರ್ ಅಗೇನ್ ಸೊ ಸೇ ದಿ ಕೃತಿ ಸತ್ಯಾಗ್ರಹ ಬೀಂಗ್ ಡಿಕ್ಲೇರ್ಡ್ ಆಸ್ ದಿ ಎಪಿಟೋಮ್ ಆಫ್ ರಾಮಾಯಣ ಸೆವೆರಲ್ ಇನ್ಫ್ಲುಯೆನ್ಸ್ ದಿ ಅಸೋಸಿಯೇಷನ್ ಆಫ್ ಶ್ರೀ ರಾಮಚಂದ್ರ ವಿತ್ ವಿಶ್ವಾಮಿತ್ರ ದಿ ಇನ್ಸಿಡೆಂಟ್ಸ್ ವೆನ್ ಹಿ ಹೆಲ್ಪ್ ವಿಶ್ವಾಮಿತ್ರ ಟು ಸ್ಲೇ ದಿ ರಾಕ್ಷಸ ಆರ್ ದಿ ಬ್ಯೂಟಿ ಆಫ್ ರಾಮಚಂದ್ರಸ್ ಕರ್ಲ್ಸ್ being enjoyed by Guru Vishwamitra and Vishwamitra feeling proud of Ramachandra or the incidents of other demons appearing in Ramayana that Tyagaraja mentions for which Ramachandra was again the central attraction of etc. hundred situations of the Ramayana. They are quoted cryptically in the compositions of Tyagaraja. This Adamodikala is one such in which a very normally unnoticed incident has been recorded by Tyagaraja, and that is Sri Ramachandra has gone in search of Sita Devi, whom Ravana has abducted, has taken him with him forcibly, and Sri Rama is vexed and he has gone in search of Sita. In that journey, he reaches Rishyamukha Parvata. When he is stationed in Rishyamukha Parvata, the adjacent place is Kishkindha. You have heard of Vali and Sugriva. Sugriva was the king in Kishkindha. Sugriva appears to know the arrival of Sri Ramachandra on the Rishyamukha Parvata. Somehow or the other, he was not a friend of Ramachandra until then. He knew about Ramachandra, but he did not exactly know what was happening on the Rishyamukha Parvata. And so, probably by a wrong guess, he thought that somebody has come on the Rishyamukha Parvata to go with the forces of Vali to go against Sugriva. That's a wrong understanding of the visitors or the people who have come to stay in Rishyamukha Parvata.
by his wrong guess, he is after all a king. There is one important personage, and that is Hanuma, associated with Sugriva. Hanuman has always been highly respected, and Sugriva was respecting Hanuman as highly as anybody else. So Sugriva thought Hanuman would be the fittest person to know about why these two brothers have come on the Rishyamukha Parvata, what their association with Vali may be, and what is their purpose in coming and staying on the Rishyamukha Parvata. He sends Hanuman as an ambassador. Hanuman comes to Ramachandra, makes his namaskara. At the very first instance, his personality is known by this kind, but he has still not met Ramachandra. He has come to Ramachandra, but Ramachandra has still not met him. What Sri Rama has done is, Lakshmana, somebody eminent appears to have come. You go and talk to him. What the purpose of his coming may be. Sri Rama did not come directly to meet Hanuman further. Vyagaraja uses this very rare incident in the Aramukhika Kala. That is the great record of this incident in Vyagaraja's Aramukhika Kala. Vyagaraja in this composition says, Ada Modi Galada, Modi, the word Modi in Telugu has two, three meanings. One is Binka. Binka is a kind of ego. Another is a pretentiousness. Another, deception. This word Modi has several shades of meaning, all exploited by composer in Kshetrajna Pada, the Javali. Modi is used in the vast sense view. The Nayaki blames the Nayaka for being deceptive. Like that. But here, Vyagaraja uses the word Modi as Binka, ego. He asks Rama, Ada Modi Galada, Sri Rama, Ramaya, Ada Modi Galada. How can you feel an ego while you speak to me? I belong to you. When I belong to you, you feel it, I can stay unspoken to from you. I every breath of mine wants you to speak to me. I speak to you every breath. I want you to speak to me. Ada Modi Galada, can you exert ego while you think of when I am there and you need to speak to me? This ego is not right, Rama. Ada Modi Galada, Rama. No. And then he says, Todu Nida Niveni Ni Padamu Bhattina Madalada Modi Galada. This Modi has a different shade of meaning from that Modi. And what is that? Todu Nida
You are my protection, my todu, my, you are with me. You are always being with me is my feeling, my avalambana as it were, my support. You are my support, todu, nida. I am under your only, you are under your shadow only. Todu, nida, nive, ni. All that only you are is always my feeling. Todu, nida, nive, ni. Ni padamu bhaktina. I have held your feet only with this feeling. Can you suspect that? Can you doubt that? You should not doubt that. Because I am the bhakta with all the nishtha in the world for me. I am nishthavanta bhakta. And so, when I say you are my todu, you are my leader, that is, you are my support and you are my shelter. When I say that, and the class door piece of grace and protection, you see, you can't suspect that. You can't say, Tyagaraja may be pretentious. No, I cannot be pretentious, Rama. Todu nida nideyani niva. Todu nida niveyani ni sampatti to guri, with all the bhakti in the world, ni padavu bhakti. The clasping your feet, when I express my feeling, you shall not be and shall not accuse me of being pretentious, Rama. Modi. Matalada, Modi galada. If I speak that, there is a Modi in that? No. There is a pretentiousness there? No. I am not pretending, Rama. I am pouring out my sincere feeling to you. Then, చదువులన్నీ చదివి శంకరాంశులై తలయుడు ఆశుభ సంభవుడు ఒక్క దట్ ఈస్ ది అరైవల్ ఆఫ్ హనుమాన్ త్యాగరాజే నరటింగ్ అండ్ హీ రెస్పెక్ట్ఫుల్లీ మెన్షన్స్ హనుమాన్ హనుమాన్ ఈజ్ రెప్యూటెడ్ యాజ్ నవవ్యాకరణ పండిత He is always referred to as a most learned man, the most learned being and most learned philosopher. Hanuman is always respected as a philosopher, as a very learned person. Navavyakarana Pandita. And he says, Chadugulanni Chadivi Shankaram Shudai. We all know that Anjaneya has Shivamsha, Mahadeva's Amsha, Anjaneya, all gods have respected Hanuman because of Shankaramsha. Shankaramsha, Sadayudu, a person filled with a lot of daya and karuna, Ashuga Sambhavudu, very rarely used expression. Vayu is Ashuga. Ashuga Sambhavudu. Vayuputra. We all know Hanuman as Vayuputra. We never use, anybody use this term Ashuga Putra, Ashuga Sambhava. Tyagaraja has used this rare expression, Ashuga Sambhavudu, Vayuputra. That Vayuputra Hanuman has come and when he does his namaskara respectfully, wanting to meet Ramachandra. At that point, what did you do, Ramachandra? You sent Lakshmana to discuss with him. You did not appear in front of Anjaneya. You sent Lakshmana. Why this diplomacy? What I feel is, when such a great personage as Hanuman comes, you send Lakshmana with such a great ambassador,
to discuss matters and then later on, if there is relevance, you will come and meet Rama. When you send Lakshmana only to meet a personage like Rama, where am I? That is why you are not coming here. Tyagaraja, a party. What great is Tyagaraja to have you meet me, to have you talk to me? If that is the place you give me Rama, this will be beauty of this Anamodika composition. Thank you.
Thank you.
Again, without